ಸ್ಕ್ರಿಪ್ಟ್ ವರ್ಕ್ ಎಲ್ಲ ಶುರು ಮಾಡಿ 3 ವರ್ಷ ಆಯಿತು. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಮಾರ್ಚ್, 1 ವರ್ಷ ಆಗಿತ್ತು. ಸೊ ಎಲ್ಲೋ ಒಂದು ಫೋರ್ ಥಾಟ್ ಇರಬೇಕು ಮನುಷ್ಯ. ನಾನು ಅನ್ಕೊಂಡಾಗೆ ದೇವ್ರದಿಂದ ನನ್ನ ಸಿನಿಮಾಗಳು ಹಿಂಗೆ ಹೋಗುತ್ತೆ, ಹಿಂಗೆ ಆಗುತ್ತೆ, ಈ ಥರದ ಸ್ಥಾನ ತಲುಪುತ್ತೆ, ಇಷ್ಟು ದೊಡ್ಡ ಕ್ಯಾನ್ವಸ್ ಸಿಗುತ್ತೆ, ಇಂಡಸ್ಟ್ರೀಲಿ ಈ ಥರದ್ದು ಒಂದು ಮಾರ್ಕೆಟ್ ಡೆವಲಪ್ ಆಗುತ್ತೆ, ಇದನ್ನೆಲ್ಲ ಅನ್ಕೊಂಡೊಂದು ನಾವು ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಆ ಎಲ್ಲ ಕನಸುಗಳನ್ನು ದಾಟ್ಕೊಂಡು ಬಂದು ಇವತ್ತು ನನಗೆ KGF ಬಂದು ಅದನ್ನೆಲ್ಲ ಅನ್ಲೀಶ್ ಮಾಡೋಕ್ಕಿರುವಂಥ ಒಂದು ಜಾಗ, ನನ್ನೊಳಗಿರೋ ಒಂದು ಶಕ್ತಿ ಅಥವಾ ನನ್ನೊಳಗಿರುವಂಥದ್ದು. ಸೊ ದಿಸ್ ಸಿನಿಮಾ KGF ನಮ್ಮ ಇಂಡಸ್ಟ್ರಿಯಿಂದ ಇಡೀ ದೇಶಕ್ಕೆ ಕನ್ನಡ ಚಿತ್ರಗಳ ಪರಿಚಯ ಮಾಡಿಕೊಡುವಂಥ ಪ್ರಯತ್ನ. ಅಂದರೆ ನಂದೊಂದೇ ಕನ್ನಡ ಚಿತ್ರರಂಗ ಅಂತ, ನಮ್ಮ ಚಿತ್ರರಂಗದಲ್ಲಿ ನಡೆಯೋ ಕ್ವಾಲಿಟಿ ಆಫ್ ವರ್ಕ್, ಯಾವ ಥರದ ಸಿನಿಮಾ ಬರುತ್ತೆ, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀನಿ, ಆ ಜವಾಬ್ದಾರಿ ನಮಗಿದೆ. ಸೊ ಅದರಿಂದ ತುಂಬ ಕಾನ್ಷಿಯಸ್ ಆಗಿ ತುಂಬ ಒಳ್ಳೊಳ್ಳೆ ಸೆಟ್ಗಳಾಕಿ ಅದು ಖರ್ಚು ನನ್ನ ಲೆಕ್ಕನೇ ಇಲ್ಲ ಬಿಡ, ಭಯ ಆಗಬೇಕು ಆ ಥರದ್ದು ಒಂದು ಇದರಲ್ಲಿ ಅದು ನಡೀತಾ ಇದೆ. ಆ್ಯಂಡ್ ಕ್ವಾಲಿಟಿ ಆಫ್ ವರ್ಕ್, ಟೆಕ್ನಿಷಿಯನ್ಸ್ಗಳಾಗಲಿ, ನಾನು ತುಂಬ ಟಾಪ್ ಕ್ಲಾಸ್ ಲೆವೆಲ್ ಕೆಲಸ ನಡೀತಾ ಇದೆ. ಸೊ ನೀವೆಲ್ಲ ಭಾಳ ಖುಷಿ ಪಡ್ತೀರ, ನಿಮಗೆ ಹಿಂದಿ ಸಿನಿಮಾ ಕನ್ನಡ ಸಿನಿಮಾ ಬಿಟ್ಬಿಡಿ, ಒಂದು ಇಂಗ್ಲೀಷ್ ಹಾಲಿವುಡ್ ಕ್ವಾಲಿಟಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಮಾಡ್ತಾ ಇದ್ದೀವಿ. ಆ ಲೆವೆಲ್ ಟೆಕ್ಸ್ಚರ್ ಇರುತ್ತೆ, ಆ ಲೆವೆಲ್ ಕ್ವಾಲಿಟಿ ಇರುತ್ತೆ ಅನ್ನೋ ನಂಬಿಕೆ. ಈಗಲೇ ಮಾತಾಡಿದ್ರೆ ಕೊಚ್ಚದನಪ್ಪ ಅನ್ನೋ ಥರ ಆಗಬಾರ್ದು. ಸೊ ನೀವು ನೋಡಿ, ನಮ್ಮದೊಂದು ಈಗ ಒಂದು ಸಣ್ಣ ಟೀಸರ್ ಬಿಟ್ಟಿದ್ದೀವಿ, ಅದರ ಒಂದು ಸಣ್ಣ ಗ್ಲಿಂಪ್ಸ್ ಸಿಕ್ಕಿರುತ್ತೆ ನಿಮಗೆ. ಟ್ರೈಲರ್ ಬಂದಾಗ ಐ ಥಿಂಕ್ ನಿಮ್ಗೊಂದು ಐಡಿಯಾ ಬಂದು ಏನು ಹೇಳ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ. ಸರ್, ಇವತ್ತೇನು ಗೊತ್ತು, ಸಿನಿಮಾ ಇಟ್ ಈಸ್ ನೋ ಮೋರ್ ರೀಜನಲ್, ಭಾಷೆಯ ಬೇಲಿ ಇಲ್ಲ ಸಿನಿಮಾಗೆ. ನಿಮಗೆ ಇವತ್ತು ಡಿಜಿಟಲ್ ಮಾರ್ಕೆಟ್ ತುಂಬ ದೊಡ್ಡದಾಗಿ ಬೆಳೀತಾ ಇದೆ, ಎಲ್ಲ ಭಾಷೆಯ ಸಿನಿಮಾಗಳು ಯಾವ್ಯಾವುದೋ ದೇಶದ ಸಿನಿಮಾಗಳೆಲ್ಲ ಇವತ್ತು ಆರಾಮಾಗಿ ಕುತ್ಕೊಂಡು ನೀವು ಇಂಟರ್ನೆಟಲ್ಲಿ ನೋಡ್ಬೋದು, ಅಥವಾ ನೆಟ್ಫ್ಲಿಕ್ಸು, ಅಮೆಝಾನು ಎಲ್ಲದರಿಂದ ಯು ಕ್ಯಾನ್ ವಾಚ್. ಸೊ ಅಲ್ಲೂ ಬೇರೆ ಜಗತ್ತಿನ ಬೇರೆ ಭಾಷೆಯ ಬೇರೆ ಕಲ್ಚರ್ನ ಸಿನಿಮಾಗಳು ನೋಡಬೇಕು ಅನ್ನೋ ಅಷ್ಟು ಜನ ಅಲ್ಲೂ ಇದೆ. ಸೊ ಸಿನಿಮಾಗೆ ಪ್ಲಾಟ್ಫಾರ್ಮ್ ತುಂಬ ದೊಡ್ಡದಿದೆ. ಸೊ ಸಿನಿಮಾ ಮಾಡಬೇಕಾದ್ರೆ ಆ ಕ್ರಾಫ್ಟ್ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಬೇರೆ ಕಡೆ ಎಲ್ಲಾದರೂ ಹೋಗಿ ತೂಗಬೇಕು ಅಂತ. ಕಂಟೆಂಟ್ ಬಿಡಿ, ಬೇರೆ ಬೇರೆ ಆಗ್ಬೋದು ರೀಜನ್, ಬಟ್ ಕ್ರಾಫ್ಟ್ನ ಸ್ಟ್ಯಾಂಡರ್ಡು ಅಲ್ಲಿಗೆ ಮ್ಯಾಚ್ ಮಾಡಿದಾಗ ಮಾತ್ರ ನೀವು ಎಲ್ಲ ಬಿಸ್ನೆಸ್ಗಳನ್ನ ಟ್ಯಾಪ್ ಮಾಡ್ಬೋದು. ಸೊ ನಮ್ಮ ಗುರಿ ಅದು ಕಂಟೆಂಟ್. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಯಾಂಡಲ್ವುಡ್ನ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ AG Studios ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.